ವೆಲ್ಕಮ್ ಬ್ಯಾಕ್. ಐಎಎಸ್ ಆಫೀಸರ್ ಮಂಜುನಾಥ್ ಬಂಧನ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಹಣಕಾಸಿನ ವ್ಯವಹಾರದ್ದು ಎನ್ನಲಾದಂತ ಆಡಿಯೋ ಬಹಿರಂಗ ಆಗಿರುವಂತದ್ದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಪಡೆದಿದ್ದಾರೆ ಅನ್ನುವಂತ ಆರೋಪಕ್ಕೋಸ್ಕರನೇ ಮಂಜುನಾಥ್ ಅವರನ್ನ ಎಸಿಬಿ ಅವರು ವಿಚಾರಣೆ ಮಾಡಿ ನಂತರ ಬಂಧನ ಮಾಡಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಬಹಿರಂಗ ಆಗ್ತಾ ಇದೆ. ದೂರುದಾರ ಆಜಂ ಪಾಷಾ ಬಿಡುಗಡೆ ಮಾಡಿದಂತ ಆಡಿಯೋ ಇದು. ಬೆಂಗಳೂರಿನ ಮಾಜಿ ಜಿಲ್ಲಾಧಿಕಾರಿ ಮಂಜುನಾಥ್ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬಂಧನ ಆಗಿದ್ದಾರೆ. ಐಎಎಸ್ ಆಫೀಸರ್ ಆಗಿರುವಂತ ಮಂಜುನಾಥ್ ಹಣಕಾಸಿನ ವ್ಯವಹಾರದ ಬಗ್ಗೆ ಉಪ ತಹಶೀಲ್ದಾರ್ ಚರ್ಚೆಯನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇದೆ. ಆನೇಕಲ್ ತಾಲೂಕಿನ ಕುಡ್ಲು ಗ್ರಾಮದ 38 ಗುಂಟೆ ಜಾಗದ ವಿವಾದ ಇದು. ವೆಂಕಟಸ್ವಾಮಿ ಎಂಬುವಂತವರು ಸಲ್ಲಿಸಿದ್ದಂತ ಅರ್ಜಿ ವಜಾಗೊಳಿಸಿದ್ರು. ಎಸಿ ಆದೇಶ ಪ್ರಶ್ನೆ ಮಾಡಿ 2020 ಜನವರಿಯಲ್ಲಿ ಡಿಸಿಗೆ ಮೇಲ್ಮನವಿಯನ್ನ ಮಾಡಲಾಗಿತ್ತು. 2020 ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ್ದಂತ ಅಂದಿನ ಡಿಸಿ ಮಂಜುನಾಥ್ 2022 ಮಾರ್ಚ್ 30 ವಿಚಾರಣೆಯನ್ನ ಮುಕ್ತಾಯಗೊಳಿಸಿದ್ರು. ಈ ಡಿಸಿ 1.5 ತಿಂಗಳಾದ್ರೂ ಕೂಡ ಆದೇಶ ಮಾತ್ರ ಮಾಡಿರಲಿಲ್ಲ. ಮಂಜುನಾಥ್ ಅವರು ಈ ಸಂದರ್ಭದಲ್ಲೇ ದುಡ್ಡನ್ನ ಕೇಳಿದ್ರು ಅಂತ. ಮೇ 18 ಡಿಸಿ ಭೇಟಿ ಮಾಡಿದ್ರು ಆಜಂ ಪಾಷಾ. ಮೇ 19 ಡಿಸಿ ಕಚೇರಿಯಲ್ಲೇ ಮಾತುಕತೆ ಆಗುತ್ತೆ. ಉಪ ತಹಶೀಲ್ದಾರ್ ಮಹೇಶ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾದಂತ ಆಡಿಯೋ ಈಗ ರಿಲೀಸ್ ಮಾಡಿರುವಂತದ್ದು. ಆಜಂ ಪಾಷಾ ಡಿಸಿ ಆದೇಶ ಮಾಡಲಿಕ್ಕೆ ಹಣಕಾಸಿನ ಬೇಡಿಕೆಯ ಆರೋಪ. ಆಡಿಯೋ ಇಷ್ಟು ಹೇಳ್ತೀನಿ, ಎಸ್ ಅಂತ ಒಪ್ಪಿಕೊಂಡ್ರೆ ಮಾಡಿಸಿಕೊಡ್ತೀನಿ. ಉಪ ತಹಶೀಲ್ದಾರ್ ಚೌಕಾಸಿ ಮಾಡಿದ್ರು ಎನ್ನಲಾದಂತ ಆಡಿಯೋ ಇದು. ಅದನ್ನ ಆಜಂ ಪಾಷಾ ಬಿಟ್ಟಿದ್ದಾರೆ. ಆಜಂ ಪಾಷಾ ಜೊತೆ ಚೌಕಾಸಿ ಮಾಡಿದ್ರು ಎನ್ನಲಾದಂತ ಆಡಿಯೋ. ಎಸ್ ಅಂದ್ರೆ ಕ್ಲೋಸ್ ಮಾಡಿಸ್ತೀನಿ ಅಂದ್ರೆ ಇಷ್ಟು ಕೊಟ್ಬಿಟ್ರೆ ನಾನೀಗ ಒಂದು ಅಮೌಂಟ್ ಹೇಳ್ತೀನಲ್ಲ, ಒಂದು 5 ಲಕ್ಷ ಅಂತ ಹೇಳ್ಬಿಟ್ರೆ ಅದಕ್ಕೆ ನೀವು ಎಸ್ ಅಂದ್ರೆ ಈ ಒಂದು ಕೇಸ್ನ ಕ್ಲೋಸ್ ಮಾಡಿಸ್ಬಿಡ್ತೀನಿ ಅಂತ ಮಾತನಾಡಿರುವಂಥದ್ದು. ಉಪ ತಹಶೀಲ್ದಾರ್ ಜೊತೆ ಡಿಸಿ ಸೂಚನೆಯಂತೆ ವ್ಯವಹಾರವನ್ನ ಕುದುರಿಸಿರುವಂತ ಆರೋಪ ಇದೆ ಉಪ ತಹಶೀಲ್ದಾರ್ ಮೇಲೆ. ಮೊನ್ನೆ ಮಾತನಾಡಿಸ್ಬೇಕಾದ್ರೆ ಹೇಳ್ತಾ ಇದ್ರು ಈ ಐಎಎಸ್ ಆಫೀಸರ್ ಮಂಜುನಾಥ್ ಐ ಆಮ್ ಇನೋಸೆಂಟ್ ಅಂತ ಹೇಳ್ತಾ ಇದ್ರು. ಯಾರು ಇನೋಸೆಂಟೋ ಏನೋ ಎಲ್ಲ ವಿಚಾರಣೆ ಆದ್ಮೇಲೆ ಗೊತ್ತಾಗುತ್ತೆ. ಇನ್ನು ಆಜಂ ಪಾಷಾ ಹಾಗೂ ಡೆಪ್ಯುಟಿ ತಹಶೀಲ್ದಾರ್ ಮಹೇಶ್ ನಡುವೆ ನಡೆದಿದೆ ಎನ್ನಲಾದಂತ ಆ ಆಡಿಯೋದಲ್ಲಿ ಏನಿದೆ ಅಂತ ಕೇಳ್ಕೊಂಬರೋಣ. ಲೆಕ್ಕ ಇಲ್ಲ ಅದು ಪರ್ಸನ್ ಅಂದ್ರೆ ಸ್ವಂತ ಅಂದ್ರೆ ನೀವು 15 ಬಂದ್ರೆ ಮಾಡಿದ್ರೆ ನನಗೆ ಸರ್ ಒಂದು ಕಳವಟ್ಟೆ ಇವೆಲ್ಲ ಎಲ್ಲೋ ಮಾಡ್ಬಿಟ್ಟಿದ್ದೀನಿ ಹುಡ್ಕೊಂಡು ಮನೆ ಹತ್ರ ಯಾವನು ಬರಬಾರ್ದು ಅಂತ ಅಷ್ಟೇ. ಓದೋದ್ರಲ್ಲೇ ಒಂದು ಕ್ವಶನ್ ಹೇಳ್ತಾರ ನಿನ್ ಮುಂದೆ, ಆ ಕ್ವಶನ್ ಇನ್ನು ಉತ್ತರ ಹುಡುಕನೆ ಮಾಡಿಸ್ತೀನಿ. ನೀವ್ ಹೇಳಿ ಅದಾಗ್ಲ ನಿಮ್ಗೆ ಹೇಳ್ತೀನಿ ಮೇಡಮ್. ನೀವು ಅಂದ್ರೆ ಹೇಳಿದ್ರೆ ನಿಮ್ದು ನೀವ್ ಏನು ಹೇಳ್ತಾರಪ್ಪ ಸಾ ಸಾ ನಾನು ಏನ್ ಹೇಳಿ ಏನೋ ಹೇಳ್ಬೇಕಲ್ಲ ಅದಕ್ಕೆ ಇಷ್ಟ ಹೇಳ್ಬಿಡ್ಲ ಹೇಳ್ತೀನಿ ಎಸ್ ಅಂತ ಒಪ್ಕೊಂಡ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಹೇಳ್ತೀನಿ ಒಂದ್ಸಲ ಪರ್ಸನಲ್ ನಾನು ಕೊಡ್ತೀನಿ ಯಾರು ನೋಡಿದ್ರಲ್ಲ. ಆಜಂ ಪಾಷಾ ಮತ್ತೆ ಡೆಪ್ಯುಟಿ ತಹಶೀಲ್ದಾರ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ಇದು. ಆಜಂ ಪಾಷಾ ರಿಲೀಸ್ ಮಾಡಿರುವಂಥದ್ದು ಇದು. ಅಕಸ್ಮಾತ್ ನಿಜನೇ ಆಗಿದ್ದರೆ ನಿಜಕ್ಕೂ ನಾಚಿಕೆ ಆಗ್ಬೇಕು ಆ ಡೆಪ್ಯುಟಿ ತಹಶೀಲ್ದಾರ್ ಮತ್ತೆ ಯಾವನ್ ಹೇಳಿರ್ತಾನಲ್ಲ ಇವರಿಗೆ ಇಸ್ಕಳಿ ಅಂದ್ಬಿಟ್ಟು. ಸರ್ಕಾರ ಯಾವುದೇ ಕಾರಣಕ್ಕೂ ಮಾತ್ರ ಇವರನ್ನ ಕೆಲ್ಸದಲ್ಲಿ ಮುಂದುವರ್ಸಬಾರ್ದು. ಇಂಥ ಭ್ರಷ್ಟಾಚಾರಿಗಳನ್ನ ಇವ್ರು ಮತ್ತೆ ವಾಪಸ್ ಬಂದ್ರು ಅದೇ ಕೆಲ್ಸನೆ ಮಾಡೋದು, ಕಿತ್ ಬಿಸಾಕ್ಬೇಕು ಮೊದಲು ಕೆಲ್ಸದಿಂದ, ಅವಾಗ ಸರಿಯಾಗುತ್ತೆ. ಎಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು.